ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಕೋವಾ ಅಥವಾ ಕಂಡೆನ್ಸ್ ಮಿಲ್ಕ್ನ ಉಪಯೋಗಿಸ್ದೆ ಕೇವಲ ಹಾಲನ್ನು ಮಾತ್ರ ಬಳಸ್ಕೊಂಡು ರುಚಿಯಾಗಿ ಸೋರೆಕಾಯಿ ಹಲ್ವಾ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಎಂಟುನೂರ ಐವತ್ತು ಗ್ರಾಮ್ನಷ್ಟು ಸೋರೆಕಾಯನ್ನ ತೊಗೊಂಡಿದ್ದೀನಿ ಇದ್ರ ಮೇಲುಗಡೆ ಇರೋಂಥ ಸಿಪ್ಪೆನ ನಾವು ಈ ರೀತಿ ಕ್ಲೀನಾಗಿ ತೆಕ್ಕೊಂಬಿಡಬೇಕಾಗತ್ತೆ ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿದ ನಂತರ ಇದನ್ನು ನೀರಿನಲ್ಲಿ ಒಂದು ಸರಿ ಮಾಡ್ಕೋಬೇಕು ಆನಂತರ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ಮಧ್ಯದಲ್ಲಿರುವಂಥ ಈ ತಿರಳನ್ನು ನಾವು ತೆಗೆದುಬಿಡ್ಬೇಕಾಗತ್ತೆ ನೋಡಿ ಚಾಕು ಸಹಾಯದಿಂದ ಈ ರೀತಿ ಆರಾಮಾಗಿ ತೆಗೆದ್ಬಿಡ್ಬೋದು ಸೊ ಈ ರೀತಿ ತಿರಳನ್ನು ತೆಗೆದಿದ ನಂತರ ಇದನ್ನು ತುರ್ಕೋಬೇಕು ತೀರಾ ಸಣ್ಣ ತುರಿನಲ್ಲಿ ತುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಮೀಡಿಯಮ್ ದಪ್ಪನಾಗಾದರೂ ತುರಿ ಇದ್ದರೆ ಹಲ್ವಾ ತುಂಬಾ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ತುರ್ಕೋಬೇಕಾಗತ್ತೆ ಇವಾಗ ಮತ್ತೊಂದು ಪ್ಯಾನ್ನಲ್ಲಿ ನಾನು ಮುಕ್ಕಾಲು ಲೀಟ್ರಷ್ಟು ಹಾಲನ್ನು ಹಾಕಿ ಬಿಸಿಯಾಗೋದಕ್ಕೆ ಇಟ್ಕೊಳ್ತಿದ್ದೀನಿ ಸೋರೆಕಾಯಿ ಮತ್ತು ಹಾಲನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಮೊದಲು ಇದು ಒಂದು ಕುದಿ ಬರಲಿ ಈ ಕಡೆ ನಾನು ಒಂದು ಏಳರಿಂದ ಎಂಟು ಗೋಡಂಬಿ ಹಾಗೆ ಒಂದು ಏಳರಿಂದ ಎಂಟು ಬಾದಾಮಿನೂ ತೊಗೊಂಡಿದ್ದೀನಿ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಇಷ್ಟು ಪೌಡರ್ ಆದರೆ ಸಾಕು ಈ ಕಡೆ ಹಾಲು ಕೂಡ ಒಂದು ಕುದಿ ಬಂದಿದೆ ಸೊ ಇವಾಗ ಇದಕ್ಕೆ ನಾವು ಪೌಡರ್ ಮಾಡಿಟ್ಕೊಂಡಿದ್ದಂತಹ ಬಾದಾಮಿ ಗೋಡಂಬಿ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈ ಹಾಲು ಒಂದು ಕಡೆ ಕುದಿಯೋದಕ್ಕೆ ಬಿಡಬೇಕು ಇದು ಕುದೀತಾ ಕುದೀತಾ ಗಟ್ಟಿಯಾಗ್ತಾ ಬರುತ್ತೆ ಇದನ್ನು ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಇಟ್ಕೊಳ್ಳಿ ನಾವು ಅಷ್ಟರಲ್ಲಿ ಸೋರೆಕಾಯಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಹಿಂಡ್ಬಿಟ್ಟು ಒಂದು ಕಪ್ಗೆ ಈ ರೀತಿ ತೆಗೆದಿಟ್ಕೊಳ್ಳೋಣ ತುಪ್ಪದಲ್ಲಿ ಈ ಸೋರೆಕಾಯಿನ ನಾವು ಹುರ್ಕೋಬೇಕಾಗತ್ತೆ ಆದ್ದರಿಂದ ಸ್ವಲ್ಪ ನೀರಿನಂಶ ಎಲ್ಲ ನಾವು ಈ ರೀತಿ ತೆಕ್ಕೋಬೇಕು ನೋಡಿ ಈ ಕಡೆ ನಾನು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಇಟ್ಕೊಳ್ತಿದ್ದೀನಿ ಈ ರೀತಿ ತುಪ್ಪ ಬಿಸಿಯಾದ ನಂತರ ನಾವು ತುರಿದು ನೀರನ್ನು ಹಿಂಡಿಟ್ಕೊಂಡಂಥ ಸೋರೆಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ ಸುಮಾರಾಗಿ ನನಗೆ ಎರಡೂವರೆ ಕಪ್ನಷ್ಟು ಸೋರೆಕಾಯಿ ಸಿಕ್ತು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಕಂಪ್ಲೀಟಾಗಿ ಈ ಸೋರೆಕಾಯಿದು ಕಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಕಂಪ್ಲೀಟಾಗಿ ಆ ರೀತಿ ಹದವಾಗಿ ಹುರ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಬೇಗನೂ ಆಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ನೋಡಿ ಇಷ್ಟರ ಮಟ್ಟಿಗೆ ಸೋರೆಕಾಯಿನಲ್ಲಿ ಕಲರ್ ಚೇಂಜ್ ಆದ ನಂತರ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಡೆ ನೋಡಿ ಹಾಲು ಕೂಡ ಎಷ್ಟು ಗಟ್ಟಿಯಾಗಿದೆ ಈ ರೀತಿ ಹಾಲು ಗಟ್ಟಿಯಾದ ನಂತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಂತ ಸೋರೆಕಾಯಿ ತುರಿನ ಇದಕ್ಕೆ ಹಾಕೊಳ್ಬೇಕಾಗತ್ತೆ ಹಾಕ್ಕೊಂಡು ಈ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಪ್ಲಸ್ ಎರಡು ಟೇಬಲ್ ಸ್ಪೂನಷ್ಟು ಎಕ್ ಎಕ್ಸ್ಟ್ರಾ ಹಾಕ್ಕೊಳ್ತಿದ್ದೀನಿ ಅಷ್ಟೇ ನಿಮ್ಮ ಸ್ವೀಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ ನಮಗೆ ಇಷ್ಟು ಸ್ವೀಟು ಸಾಕು ಅನ್ನಿಸ್ತು ಸೊ ನಾನು ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿದ್ದೀನಿ ಇವಾಗ ಈ ಸಕ್ಕರೆ ಪಾಕ ಎಲ್ಲ ಸೋರೆಕಾಯಿ ಅಬ್ಸರ್ವ್ ಮಾಡಬೇಕು ಹಾಗೆ ಈ ಹಾಲೆಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ಇನ್ನೂ ಸ್ವಲ್ಪ ಅಲ್ಲಿವರೆಗೆ ಇದನ್ನು ಕುದಿಸ್ಕೊಳ್ಳಿ ನೋಡಿ ಒಂದು ಹದಿನೈದು ನಿಮಿಷ ಆದ ನಂತರ ಈ ರೀತಿ ಗಟ್ಟಿಯಾಗುತ್ತೆ ಐ ಫ್ಲೇಮ್ನಲ್ಲಿ ನೀವು ಇಟ್ಕೊಂಡು ಮಾಡ್ಕೊಳ್ಳೋದಾದರೆ ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾನೆ ಇರಬೇಕು ಸ್ವಲ್ಪ ಕೂಡ ನೀವು ಬಿಟ್ಬಿಟ್ರೆ ತಳ ಹಿಡ್ದಂಗೆ ಆಗ್ಬಿಡತ್ತೆ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಐ ಫ್ಲೇಮ್ನಲ್ಲೇ ಇಟ್ಕೊಂಡೆ ನೋಡಿ ಇಷ್ಟು ಗಟ್ಟಿಯಾದ ನಂತರ ನಾನಿವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಇದೇ ರೀತಿ ಇನ್ನೊಂದು ಹತ್ತು ನಿಮಿಷ ನಾವು ಇದೇ ರೀತಿ ತಿರುಗಿಸ್ಕೊಂಡ್ಬಿಟ್ರೆ ಇದು ಪರ್ಫೆಕ್ಟಾಗಿ ಬರುತ್ತೆ ಇನ್ನು ಸ್ವಲ್ಪ ಸ್ವಲ್ಪ ತಿಕ್ಕಾಗಿ ಆಗಬೇಕು ನೋಡಿ ಈ ರೀತಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಸೊ ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಾದಾಮಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳಿ ಆನಂತರ ಸ್ವಲ್ಪ ಒಂದು ದ್ರಾಕ್ಷಿನೂ ಹಾಕಿ ಫ್ರೈ ಮಾಡಿಬಿಟ್ಟು ಈ ಹಲ್ವಾಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಜೊತೆಗೆ ಇವಾಗ ಕೊನೆಯದಾಗಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸಹ ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಆಗಿ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಮಾತ್ರ ಉಪಯೋಗಿಸಿದ್ದೀನಿ ಹಾಗೆ ಏಲಕ್ಕಿ ಪೌಡರ್ನೂ ಹಾಕಿ ಇದೇ ಟೈಮ್ನಲ್ಲೇ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಅದು ಪ್ಯಾನ್ನ ಬಿಡ್ತಾ ಬರ್ತಿದೆ ನೋಡಿ ಈ ರೀತಿ ಬಂದರೆ ಹಲ್ವಾದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಇದನ್ನು ಬಿಸಿ ಅದು ಸರ್ವ್ ಮಾಡ್ಬೋದು ಅಥವಾ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಚಿಲ್ಡ್ ಮಾಡಿ ಕೂಡ ಸರ್ವ್ ಮಾಡ್ಬೋದು ಬಟ್ ನನಗೆ ಸೋರೆಕಾಯಿ ಹಲ್ವನ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಇದನ್ನ ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತಿದೆ ಅಷ್ಟು ಸ್ವಾದಿಷ್ಟವಾಗಿ ಬರುತ್ತೆ ನೀವು ಕೋವಾ ಮತ್ತು ಕಂಡೆನ್ಸ್ ಮಿಲ್ಕ್ನ ಬಳಸ್ತೇ ಇದ್ರು ಕೂಡ ಸೊ ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್